ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಟು ಮೈಯ ಜಗತ್ತು ಕನ್ನಡ ಯೂಟ್ಯೂಬ್ ಚಾನಲ್ಗೆ ಬೆಳಗಿನ ತಿಂಡಿಗೆ ನಾನು ಗೀ ರೈಸು ಮತ್ತು ವೆಜಿಟೇಬಲ್ ಕುರ್ಮಾನ ಮಾಡಿದ್ದೆ ಅದ್ರ ಜೊತೆಗೆ ರಾತ್ರಿ ಊಟಕ್ಕೆ ಅಂಥೇಳಿ ಎಣ್ಗಾಯಿ ಪಲ್ಯ ಮತ್ತು ಅಕ್ಕಿ ರೊಟ್ಟಿನ ಮಾಡಿದ್ದೆ ಈ ಎರಡೂ ವಿಡಿಯೋಗಳ ರೆಸಿಪಿಗಳನ್ನು ಇವತ್ತು ಶೇರ್ ಮಾಡ್ಕೋತಾ ಇದ್ದೀನಿ ಖಂಡಿತ ತುಂಬಾ ರುಚಿಯಾಗಿರುತ್ತೆ ಆಮೇಲೆ ಟ್ರೈ ಮಾಡಿ ನೋಡಿ ನಾನು ಬೆಳಗ್ಗೆ ತಿಂಡಿಯಿಂದನೇ ನಾನು ವಿಡಿಯೋನ ಶುರು ಮಾಡ್ಕೊತಾ ಇದ್ದೀನಿ ಮೊದಲಿಗೆ ನಾನಿಲ್ಲಿ ಕುರ್ಮನ ಅಂದರೆ ವೆಜಿಟೇಬಲ್ ಕುರ್ಮ ಮಾಡ್ಕೊಳ್ಳೋದಕ್ಕೆ ಮಸಾಲೆನ ಹುರ್ಕೋತಾ ಇದ್ದೀನಿ ಒಂದು ಈರುಳ್ಳಿ ಒಂದು ಟೊಮೊಟೊ ಒಂದು ನಾಲ್ಕು ಹಸಿರು ಮೆಣಸನ್ನು ಹಾಕೊಂಡಿದ್ದೀನಿ ಮತ್ತು ನಾವು ಅಜ್ಕಾರದ ಪೌಡ್ರ್ ಕೂಡ ಸೇರಿಸ್ಕೋಬೇಕು ನೋಡಿಕೊಂಡು ಖಾರ ಕಡಿಮೆ ಬೇಕಿತ್ತು ಅಂದರೆ ಈ ಒಂದೆರಡು ಹಸಿ ಮೆಣಸನ್ನ ಕಡಿಮೆ ಮಾಡ್ಕೊಳ್ಳಿ ನಂತರ ಒಂದಷ್ಟು ಗೋಡಂಬಿ ಹಾಕ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಅದ್ರ ಜೊತೆಗೆ ಚಕ್ಕೆ ಲವಂಗ ಏಲಕ್ಕಿ ಕಾಳು ಮೆಣಸು ಇದಷ್ಟನ್ನು ಹಾಕ್ಬಿಟ್ಟು ಹುರ್ಕೋತಾ ಇದ್ದೀನಿ ನಂತರ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಗಸಗಸೆ ಕೂಡ ಇದ್ರೊಟ್ಟಿಗೆ ಸೇರಿಸ್ಕೊಂಡು ಚೆನ್ನಾಗಿ ಹುರ್ಕೊಳ್ಬೇಕು ಆ ಒಂದು ಟೊಮೊಟೊ ಈರುಳ್ಳಿ ಹಸಿ ವಾಸನೆ ಎಲ್ಲ ಹೋಗಿ ನೋಡಿ ಈ ರೀತಿ ಕಲರ್ ಚೇಂಜ್ ಆಗಬೇಕು ಇದಾಗಿದೆ ಈಗ ಈ ಸಮಯದಲ್ಲಿ ರುಬ್ಕೊಳ್ಳೋದಕ್ಕೆ ಒಂದಷ್ಟು ಹಸಿ ಹಸಿಕಾಯಿಯನ್ನು ಮೊದಲು ನೋಡಿ ಈ ರೀತಿ ಪುಡಿ ಮಾಡ್ಕೊತಾ ಇದ್ದೀನಿ ನಂತರ ನಂತರ ಹುರಿದಿಟ್ಕೊಂಡಿರುವಂಥ ಈ ಎಲ್ಲ ಪದಾರ್ಥಗಳನ್ನು ಇದರೊಟ್ಟಿಗೆ ಸೇರಿಸ್ಕೊತಾ ಇದ್ದೀನಿ ನಂತರ ಒಂದು ಸ್ವಲ್ಪ ಪುದೀನ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಬಿಟ್ಟು ಸಣ್ಣಗೆ ಈ ರೀತಿ ನಾವು ನುಣ್ಣಗೆ ಈ ಒಂದು ಪೇಸ್ಟನ್ನು ರುಬ್ಕೊಳ್ಬೇಕು ಈ ಕಡೆ ಒಗ್ಗರಣೆಗೆ ನಾನು ಒಂದು ಕುಕ್ಕರನ್ನು ಇಟ್ಕೊಂಡಿದ್ದೀನಿ ಅದಾದ ನಂತರ ಒಂದು ಎರಡು ಟೀ ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ ಒಂದು ಟೀ ಸ್ಪೂನ್ ಆಗುವಷ್ಟು ತುಪ್ಪ ಕೂಡ ಇದರೊಟ್ಟಿಗೆ ಸೇರಿಸ್ಕೊತಾ ಇದ್ದೀನಿ ಈ ಒಂದು ಕುರ್ಮ ತುಂಬ ರುಚಿಯಾಗಿ ಬರುತ್ತೆ ಒಳ್ಳೆಯ ಗಮ ಬರುತ್ತೆ ತುಪ್ಪ ಸೇರಿಸ್ಕೊಳ್ಳೋದ್ರಿಂದ ನಂತರ ಒಂದು ಈರುಳ್ಳಿ ಒಂದಷ್ಟು ಕರ್ಬೇವಿನ ಸೊಪ್ಪನ್ನು ನಾನಿಲ್ಲಿ ಸೇರಿಸ್ಕೊತಾ ದಿನ ಸಣ್ಣಗೆ ಈರುಳ್ಳಿನ ಹೆಚ್ಚಿಬಿಟ್ಟು ಹಾಕ್ಕೊಂಡಿದ್ದೀನಿ ಇದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅಲ್ಲಿ ತನಕ ಈ ರೀತಿ ಫ್ರೈ ಮಾಡ್ಕೊಳ್ಳಿ ನಂತರ ರುಬ್ಬಿರುವಂಥ ಮಸಾಲೆಯನ್ನು ಇದರೊಟ್ಟಿಗೆ ಸೇರಿಸ್ಕೊಂಡು ಎಣ್ಣೆಯಲ್ಲಿ ಚೆನ್ನಾಗಿ ರೀತಿ ಮಿಕ್ಸ್ ಮಾಡಿಕೊಳ್ಬೇಕು ಆ ಒಂದು ಹಸಿ ವಾಸನೆ ಎಲ್ಲ ಹೋಗಬೇಕು ನಂತರ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನು ಸೇರಿಸ್ಬಿಟ್ಟು ಅದನ್ನು ಕೂಡ ಇಲ್ಲಿ ಸೇರಿಸ್ಕೊಂತ ಇದ್ದೀನಿ ನೋಡಿ ಎಲ್ಲನೂ ಒಮ್ಮೆ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಂತರ ನಾನಿಲ್ಲಿ ಒಂದು ಎರಡು ಚಿಟಿಕೆ ಆಗುವಷ್ಟು ಅರ್ಶಿಣದ ಪುಡಿ ಸೇರಿಸ್ಕೊತಾ ಇದ್ದೀನಿ ಸ್ವಲ್ಪ ಅಂದರೆ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಅಚ್ಕಾರದ ಪುಡಿ ಒಂದೂವರೆ ಟೀ ಸ್ಪೂನ್ ಆದಷ್ಟು ಧನಿಯಾ ಪೌಡರನ್ನು ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಇದಷ್ಟನ್ನು ಒಮ್ಮೆ ಮಿಕ್ಸ್ ಮಾಡಿಕೊಂಡು ನಂತರ ನಾನು ತರಕಾರಿಗಳನ್ನು ಸೇರಿಸ್ಕೊತಾ ಇದ್ದೀನಿ ನಾನಿಲ್ಲಿ ಹಾಹೂ ಕೋಸು ಗೆಡ್ಡೆ ಕೋಸು ಆಲೂಗೆಡ್ಡೆ ಕ್ಯಾರೆಟು ಬೀನ್ಸು ಮತ್ತು ಬಟಾಣಿ ಇದಷ್ಟನ್ನು ಸೇರಿಸ್ಕೋತಾ ಇದ್ದೀನಿ ಯಾವುದೆಲ್ಲ ತರಕಾರಿ ಮನೆಯಲ್ಲಿ ಸಿಗುತ್ತೋ ಅದನ್ನೆಲ್ಲನೂ ನೀವು ಸೇರಿಸ್ಕೋಬೋದು ತುಂಬಾ ರುಚಿಯಾಗಿ ಬರುತ್ತೆ ಈ ಒಂದು ಕುರ್ಮ ಅಂತಲೇ ಹೇಳ್ಬೋದು ನೋಡಿ ತರಕಾರಿ ಹಾಕಾದ ಒಂದು ಮಸಾಲೆ ಒಟ್ಟಿಗೆ ಇದನ್ನು ಚೆನ್ನಾಗಿ ರೀತಿ ಮಿಕ್ಸ್ ಮಾಡಿಕೊಂಡು ಒಂದು ಎರಡು ನಿಮಿಷಗಳ ಕಾಲ ಆ ಒಂದು ಮಸಾಲೆ ಒಟ್ಟಿಗೆ ಇದನ್ನು ಹಾಗೇ ಬಿಟ್ಬಿಡಬೇಕು ಅಂದರೆ ಎಣ್ಣೆಯಲ್ಲಿ ಸ್ವಲ್ಪ ಇದು ಕೂಡ ಮೆತ್ತಿಗೆ ಜೊತೆಗೆ ಮಸಾಲೆ ಹಿಡಿಬೇಕು ಅದಕ್ಕೋಸ್ಕರ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ಕಲ್ಲುಪ್ಪು ಹಾಕೋದ್ರಿಂದ ಇನ್ನಷ್ಟು ರುಚಿ ಹೆಚ್ಚಾಗತ್ತೆ ಅಂತಲೇ ಹೇಳ್ಬೋದು ಸಾಧ್ಯ ಆದಷ್ಟು ಅಡುಗೆಗಳಿಗೆ ಕಲ್ಲುಪ್ಪು ಬಳಸೋದ್ರಿಂದ ರುಚಿ ತುಂಬಾ ಚೆನ್ನಾಗಿರತ್ತೆ ಇದಾಗಿದೆ ಈಗ ನಂತರ ನಾನು ನೀರನ್ನು ಸೇರಿಸ್ಕೊತಾ ಇದ್ದೀನಿ ನೋಡಿ ಈ ಹಂತದಲ್ಲೇ ನೀರನ್ನು ನೋಡಿಕೊಂಡು ಸೇರಿಸ್ಕೊಳ್ಳಿ ತುಂಬ ತೆಳು ಮಾಡ್ಕೋಬಾರ್ದು ಹಾಗಂತೇಳಿ ತುಂಬ ಗಟ್ಟಿಯಾಗಿಯೂ ಇರಬಾರ್ದು ನೀರು ಹಾಕಾದ್ಮೇಲೆ ನಾನು ಲಿಡ್ಡನ್ನು ಕ್ಲೋಸ್ ಮಾಡಿಕೊಂಡು ಒಂದು ಎರಡು ವಿಜಲ್ ಇದನ್ನು ಕೂಗಿಸ್ಕೊಳ್ತಾ ಇದ್ದೀನಿ ಇದು ಕಂಪ್ಲೀಟಾಗಿ ತಣ್ಣಗಾದಮೇಲೆ ನಾನಿಲ್ಲಿ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ವೆಜಿಟೇಬಲ್ ಕುರ್ಮ ಅನ್ನೋವಂಥದ್ದು ರೆಡಿಯಾಗಿದೆ ತುಂಬಾ ಘಮ ಘಮ ಅಂತಿತ್ತು ಜೊತೆಗೆ ಅದ್ಭುತವಾಗಿರುವಂಥ ರುಚಿಯನ್ನು ಕೂಡ ಒಳಗೊಂಡಿರುತ್ತೆ ಈ ಕಡೆ ಗೇ ರೈಸ್ಗೆ ನಾನು ಒಂದು ಕುಕ್ಕರನ್ನು ಇಟ್ಕೊಂಡು ಒಂದು ಎರಡು ಎರಡೂವರೆ ಸ್ಪೂನಷ್ಟು ತುಪ್ಪನ ಹಾಕುತ್ತಾ ಇದ್ದೀನಿ ನೀವು ಬೇಕಿತ್ತು ಅಂದರೆ ಅರ್ಧ ಎಣ್ಣೆ ಅರ್ಧ ತುಪ್ಪ ಕೂಡ ಸೇರಿಸ್ಕೋಬೋದು ಆದರೆ ಬರೀ ತುಪ್ಪದಲ್ಲಿ ಮಾಡಿಕೊಂಡ್ರೆ ರುಚಿ ಮಾತ್ರ ಅದ್ಭುತವಾಗಿರುತ್ತೆ ನಂತರ ಒಂದು ಕಾಲು ಟೀ ಸ್ಪೂನಷ್ಟು ಜೀರಿಗೆ ಕಾಲ್ ಟೀ ಸ್ಪೂನಷ್ಟು ಸೋಂಪು ಒಂದು ಕಾಲು ಟೀ ಸ್ಪೂನಷ್ಟು ಶಾಯಿ ಜೀರ ಇದಷ್ಟನ್ನು ಸೇರಿಸ್ಕೊತಾ ಇದ್ದೀನಿ ನಂತರ ಒಂದು ಪಲಾವ್ ಎಲೆ ಕೂಡ ಹಾಕುತ್ತಾ ಇದ್ದೀನಿ ನಂತರ ಗರಂ ಮಸಾಲೆಗೆ ಒಂದು ಚಕ್ಕೆ ಏಲಕ್ಕಿ ಲವಂಗ ಮತ್ತು ಒಂದು ಅನಾನಸ್ ಹೂ ಕೂಡ ಸೇರಿಸ್ಕೊತಾ ಇದ್ದೀನಿ ಒಂದು ಎಂಟರಿಂದ ಹತ್ತು ಗೋಡಂಬಿ ಕೂಡ ಇದರೊಟ್ಟಿಗೆ ಇದ್ದೀನಿ ಒಂದು ಮೂರು ಹಸಿರು ಮೆಣಸನ್ನು ಮಧ್ಯದಲ್ಲಿ ಸೀಳುಬಿಟ್ಟು ಹಾಕೋತಾ ಇದ್ದೀನಿ ಒಂದು ಒಂದು ಹೆಸರು ಆಗೋವಷ್ಟು ಕರ್ಬೇವನ ಕೂಡ ಇದರೊಟ್ಟಿಗೆ ಸೇರಿಸ್ಕೊಂಡು ಇದಷ್ಟು ಪದಾರ್ಥಗಳನ್ನು ಒಮ್ಮೆ ತುಪ್ಪದಲ್ಲಿ ಚೆನ್ನಾಗಿ ರೀತಿಯಾಗಿ ಹುರ್ಕೊಳ್ಬೇಕು ಒಂದು ಒಳ್ಳೆ ಘಮ ಬರಬೇಕು ಜೊತೆಗೆ ಆ ಒಂದು ಹಸಿರು ಮೆಣಸು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅಲ್ಲಿ ತಂದ್ಕೊಂಡು ಇದೇ ರೀತಿಯಾಗಿ ಚೆನ್ನಾಗಿ ಇದನ್ನು ಬಾಡಿಗೆ ು ಈ ಒಂದು ತುಪ್ಪದಲ್ಲಿ ಬರೀ ತುಪ್ಪದಲ್ಲಿ ಗಿರೈಸನ್ನು ಮಾಡಿ ನೋಡಿ ಬಾಯಲ್ಲಿಟ್ಟರೆ ಆ ಒಂದು ಪರಿಮಳ ಅನ್ನುವಂಥದ್ದು ತುಂಬಾ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬೋದು ನೋಡಿ ಇದಾಗಿದೆ ಈಗ ಈ ಸಮಯದಲ್ಲಿ ನಾನು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಾನು ಒಂದೂವರೆ ಗ್ಲಾಸ್ ಆಗುವಷ್ಟು ಅಕ್ಕಿಯನ್ನು ತಗೊಂಡಿದ್ದೆ ಹಾಗಾಗಿ ಮೂರು ಗ್ಲಾಸ್ ಆಗುವಷ್ಟು ನೀರನ್ನು ಇದರೊಟ್ಟಿಗೆ ಸೇರಿಸ್ಕೊಳ್ತಾ ಇದ್ದೀನಿ ನಂತರ ರುಚಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಉಪ್ಪನ್ನು ಸೇರಿಸ್ಕೊಳ್ಬೇಕು ಇದು ಕುದಿ ಬರುವಂಥ ಸಮಯದಲ್ಲಿ ಒಂದಷ್ಟು ಸಣ್ಣದಾಗಿ ಹೆಚ್ಚಿರುವಂಥ ಕೊತ್ತಂಬರಿ ಪುದೀನ ಸೇರಿಸ್ಕೊತಾ ಇದ್ದೀನಿ ಕೊನೆಯಲ್ಲಿ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಗರಂ ಮಸಾಲ ಸೇರಿಸ್ಕೊಳ್ಳೋದ್ರಿಂದ ಅದರ ರುಚಿ ಅದ್ಭುತವಾಗಿರುತ್ತೆ ನೋಡಿ ಇದಷ್ಟನ್ನು ಹಾಕಾದ ಮೇಲೆ ನೀರು ಚೆನ್ನಾಗಿ ಕುದಿ ಬರಲಿಕ್ಕೆ ಶುರುವಾಗಿದೆ ಈ ಸಮಯದಲ್ಲಿ ನೆನೆಸಿಟ್ಕೊಂಡಿರೋಂಥ ಅಕ್ಕಿನ ಹಾಕೊಳ್ತಾ ಇದ್ದೀನಿ ಒಂದು ಎಂಟರಿಂದ ಹತ್ತು ನಿಮಿಷ ನಾನು ಮೊದಲೇ ಅಕ್ಕಿನ ಚೆನ್ನಾಗಿ ತೊಳೆದು ಬಿಟ್ಟು ನೆನೆಸಿಟ್ಕೊಂಡಿದ್ದೆ ನೆನ್ಸಿ ನೆನೆಸಿಟ್ಕೊಳ್ಳೋದ್ರಿಂದ ಅನ್ನ ಉದುರು ಬರುತ್ತೆ ಜೊತೆಗೆ ತುಂಬ ಸಾಫ್ಟಾಗಿ ಕೂಡ ಬೇಯುತ್ತೆ ಅಂತ ಹೇಳಿ ನಂತರ ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು ಇದನ್ನು ಕೂಡ ನಾನು ಎರಡು ವಿಜಲ್ ತೆಗಿತಾ ಇದ್ದೀನಿ ನೋಡಿ ಇದು ಕಂಪ್ಲೀಟಾಗಿ ಮೇಲೆ ನಾನು ತೋರಿಸ್ತಾ ಇದ್ದೀನಿ ಅನ್ನ ಎಷ್ಟು ಬಿಡಿ ಬಿಡಿಯಾಗಿ ಬಂದಿದೆ ಜೊತೆಗೆ ತುಂಬಾ ಸಾಫ್ಟಾಗಿ ಕೂಡ ಇರುತ್ತೆ ಅಂತಲೇ ಹೇಳ್ಬೋದು ನೋಡಿ ಇದನ್ನು ಒಮ್ಮೆ ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ ತುಂಬ ಒಂದು ಘಮ ಘಮ ಅನ್ನುವಂಥ ತುಂಬ ರುಚಿಯಾಗಿರೋವಂಥ ಈ ಒಂದು ಗೀ ರೈಸು ಹತ್ತೇ ನಿಮಿಷದಲ್ಲಿ ರೆಡಿ ಅಂತಾನೆ ಹೇಳ್ಬೋದು ನೋಡಿ ಇದಾಗಿದೆ ಈಗ ನಾನು ಸರ್ವಿಂಗ್ ಪ್ಲೇಟ್ಗೆ ಇದನ್ನ ಸರ್ವ್ ಮಾಡ್ತಾ ಇದ್ದೀನಿ ಗೀ ರೈಸು ಅದರ ಜೊತೆಗೆ ನಾವು ಮಾಡಿರುವಂತ ತರಕಾರಿ ಕುರ್ಮಾ ತುಂಬ ರುಚಿಯಾಗಿರುತ್ತೆ ಇನ್ನು ಈ ಒಂದು ಕುರ್ಮನ ನೀವು ಚಪಾತಿ ಒಟ್ಟಿಗೆ ತಿನ್ಬೋದು ಜೊತೆಗೆ ಪೂರಿ ಮಾಡ್ಕೊಂಡು ತಿನ್ಬೋದು ತುಂಬ ಅದ್ಭುತವಾಗಿರುತ್ತೆ ಇದನ್ನು ನೀವು ದೋಸೆಗೆ ಸಹ ತಿನ್ಬೋದು ಸೆಟ್ ದೋಸೆಗಂತೂ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಖಂಡಿತವಾಗ್ಲೂ ಒಮ್ಮೆ ಈ ಒಂದು ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ ಬೆಳಗಿನ ತಿಂಡಿಗೆ ಲಂಚ್ ಬಾಕ್ಸಿಗೆ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಯಾಕಂದರೆ ಹೆಚ್ಚಿನ ಮಸಾಲೆ ಏನೂ ಇರೋದಿಲ್ಲ ತುಂಬ ರುಚಿಯಾಗಿರುತ್ತೆ ಇನ್ನು ಬೆಳಿಗ್ಗೆ ತಿಂಡಿ ಕೆಲಸ ಎಲ್ಲ ಆದ ತಕ್ಷಣ ನಾನೇನು ಮಾಡ್ತೀನಿ ಪಾತ್ರೆ ಎಲ್ಲ ವಾಶ್ ಮಾಡಿಕೊಂಡು ಈ ರೀತಿ ಅಡುಗೆ ಮನೆ ಸಿಂಕು ಎಲ್ಲನೂ ಕ್ಲೀನ್ ಮಾಡ್ಕೋತೀನಿ ಈ ರೀತಿ ಕ್ಲೀನಾಗಿತ್ತು ಅಂದರೆ ಮತ್ತೆ ನಮಗೆ ಅಡುಗೆ ಮಾಡ್ಕೊಳ್ಳೋದಕ್ಕೆ ತುಂಬ ಖುಷಿ ಆಗುತ್ತೆ ಇನ್ನು ಇಲ್ಲಿ ರಾತ್ರಿ ಊಟಕ್ಕೆ ನಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ರಾತ್ರಿಗೆ ನಾನಿಲ್ಲಿ ಎಣ್ಗಾಯಿ ಪಲ್ಯ ಮತ್ತು ಅಕ್ಕಿ ರೊಟ್ಟಿನ ಮಾಡೋಣ ಅಂತೇಳಿ ಮೊದಲು ಅಕ್ಕಿ ಹಿಟ್ಟನ್ನು ಮಾಡ್ಕೋತಾ ಇದ್ದೀನಿ ಅದಾದ ನಂತರ ಪಲ್ಯಕ್ಕೆ ನಾನಿಲ್ಲಿ ರೆಡಿ ಮಾಡ್ಕೊತಾ ಇದ್ದೀನಿ ಯಾಕಂದರೆ ಅಕ್ಕಿ ಹಿಟ್ಟು ಮೊದಲೇ ಮಾಡಿಟ್ಕೊಂಡ್ರೆ ಅದು ಕಂಪ್ಲೀಟಾಗಿ ತಣ್ಣಗಾಗುತ್ತೆ ನಂತರ ಪಟಪಟ ನಾವು ರೊಟ್ಟಿನ ಮಾಡ್ಕೋಬೋದು ಅದಕ್ಕೋಸ್ಕರ ಮೊದಲು ಅಕ್ಕಿ ಹಿಟ್ಟನ್ನು ನಾವು ಮಾಡಿಟ್ಕೊಂಬಿಟ್ರೆ ಅಂದರೆ ಅಕ್ಕಿ ಹಿಟ್ಟನ್ನು ಬೇಯಿಸಿ ಇಟ್ಕೊಂಡ್ರೆ ನಂತರ ಅಕ್ಕಿ ರೊಟ್ಟಿ ಮಾಡ್ಕೊಳ್ಳೋದು ತುಂಬ ಸುಲಭ ಆಗುತ್ತೆ ಅದಕ್ಕೋಸ್ಕರ ನಂತರ ಈ ಕಡೆ ನಾನಿಲ್ಲಿ ಚಿಕ್ಕ ಚಿಕ್ಕ ಈ ರೀತಿ ಬದ್ನೆಕಾಯಿನ ನೋಡಿ ಹೆಚ್ಚಿ ಇಟ್ಕೊಂಡಿದ್ದೀನಿ ಈ ಒಂದು ಬದನೆಕಾಯಿನ ಮೊದಲು ನೀರಿಂದ ತೆಗೆದು ಒಂದು ಬಟ್ಟೆನಲ್ಲಿ ನೀಟಾಗಿ ಒರೆಸ್ಕೊಂಡು ಅದಾದ ನಂತರ ಒಂದು ಬಾಣಲೆಯಲ್ಲಿ ಎಣ್ಣೆ ಹಾಕಿದ್ದೆ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಹೆಚ್ಕೊಂಡಿರೋವಂಥ ಬದ್ನೆಕಾಯಿನ ಹಾಕಿ ರೀತಿ ಬಾಡಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಸ್ವಲ್ಪ ಡಿಫ್ರೆಂಟಾಗಿ ಇವತ್ತಿನ ಈ ಒಂದು ಬದನೆಕಾಯಿ ಎಣ್ಗಾಯನ್ನು ಮಾಡ್ತಾಯಿದ್ದೀನಿ ಖಂಡಿತವಾಗ್ಲು ನಾವು ಪ್ರತಿದಿನ ಒಂದೇ ರೀತಿ ಮಾಡ್ಕೊಂಡು ತಿಂತಾಯಿರ್ತೀವಿ ಈ ರೀತಿಯಾಗಿ ಒಮ್ಮೆ ಒಮ್ಮೆ ಮಾಡಿ ನೋಡಿ ತುಂಬ ರುಚಿಯಾಗಿರುತ್ತೆ ಮಸಾಲೆ ತುಂಬಿ ಮಾಡುವಂಥ ಪಲ್ಯ ಬೇರೆ ಈ ರೀತಿಯಾಗಿ ಮಾಡ್ಕೊಂಡು ತೀನಿ ತುಂಬ ಡಿಫ್ರೆಂಟಾಗಿರುತ್ತೆ ರುಚಿ ಅದ್ಭುತ ವಾಗಿರತ್ತೆ ಮಾಮೂಲಿ ನಾನು ಆ ಒಂದು ಎಣ್ಣೆಗೆನೆ ಸಾಸಿವೆ ಜೀರಿಗೆ ಕರಿಬೇವು ಎಲ್ಲನೂ ಹಾಕಾದ್ಮೇಲೆ ಒಂದು ಈರುಳ್ಳಿ ಒಂದಷ್ಟು ಹಸಿರು ಮೆಣಸು ಕೂಡ ಹಾಕಿದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಹಸಿರು ಮೆಣಸು ಹಾಕೋದ್ರಿಂದ ಈರುಳ್ಳಿ ಹಸಿ ವಾಸನೆ ಹೋಗಾದಮೇಲೆ ಈ ರೀತಿ ಕಲರ್ ಚೇಂಜ್ ಆದಮೇಲೆ ಒಂದು ಎರಡು ಟೊಮೊಟೊನ ರುಬ್ಬಿ ಹಾಕೋತಾ ಇದ್ದೀನಿ ರುಬ್ಬಿ ಹಾಕಿ ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ಒಮ್ಮೆ ಮಾಡಿ ನೋಡಿ ಟೇಸ್ಟು ಅದ್ಭುತವಾಗಿ ಬರತ್ತೆ ಅಂತಲೇ ಹೇಳ್ಬೋದು ನಂತರ ಅದನ್ನು ಸ್ವಲ್ಪ ಲಿಡ್ಡನ್ನು ಕ್ಲೋಸ್ ಮಾಡಿ ನಾನು ಬೇಯಿಸ್ಕೊತಾ ಇದ್ದೀನಿ ಅಂದರೆ ಟೊಮೊಟೊ ಹಾಕಿರೋದ್ರಿಂದ ಅದು ಸ್ವಲ್ಪ ಹಸಿ ಸ್ಮೆಲ್ ಹೋಗಬೇಕು ಈ ರೀತಿ ನೀರಿನ ಅಂಶ ಕಡಿಮೆ ಆದಮೇಲೆ ನಾನಿಲ್ಲಿ ಅದು ಹಸಿ ತೆಂಗಿನಕಾಯಿನ ನೋಡಿ ರುಬ್ಬಿ ಹಾಕ್ಕೊಳ್ತಾ ಇದ್ದೀನಿ ಸಣ್ಣಗೆ ಹಸಿ ತೆಂಗಿನಕಾಯಿನ ಈ ರೀತಿ ರುಬ್ಬಿ ಹಾಕ್ಕೊಳ್ಬೇಕು ಸ್ವಲ್ಪ ಹಾಕ್ಕೊಳ್ಬೇಕು ಜಾಸ್ತಿ ಹಾಕ್ಬಾರ್ದು ಅದಾದ ನಂತರ ನಾನಿಲ್ಲಿ ಖಾರಕ್ಕೆ ಆಚಕಾರದ ಪುಡಿ ಧನಿಯಾ ಪುಡಿ ಸೇರಿಸ್ಕೊತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಸೇರಿಸ್ಕೊಳ್ಳಿ ಕೊನೆಯಲ್ಲಿ ಸ್ವಲ್ಪ ಗರಂ ಮಸಾಲ ಹಾಕ್ಕೊಳ್ತಾ ಇದ್ದೀನಿ ಇದಷ್ಟು ಹಾಕಾದ್ಮೇಲೆ ಸ್ವಲ್ಪ ನೀರನ್ನು ಕೂಡ ಸೇರಿಸ್ಕೊಂಡು ನೋಡಿ ಈ ರೀತಿ ತುಂಬ ತೆಳು ಮಾಡ್ಕೊಬಾರ್ದು ಗ್ರೇವಿನ ಗಟ್ಟಿಯಾಗಿಯೇ ಇರಬೇಕು ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಟೀ ಸ್ಪೂನ್ ಆಗುವಷ್ಟು ಹುಣಸೆಹಣ್ಣಿನ ರಸ ಪಲ್ಯ ಅಂದರೆ ಹುಣಸೆ ರಸ ಹಾಕೋದ್ರಿಂದನೇ ಅದರ ಟೇಸ್ಟು ನಂತರ ಕೊನೆಯಲ್ಲಿ ಉಪ್ಪು ಖಾರ ಹುಳಿ ಎಲ್ಲ ಬ್ಯಾಲೆನ್ಸ್ ಮಾಡಲಿಕ್ಕೆ ಸ್ವಲ್ಪ ಬೆಲ್ಲ ಇದಷ್ಟನ್ನು ಸೇರಿಸ್ಕೊಂಡು ಅದು ಒಂದು ಕುದಿ ಬರ್ ಬರುವಂಥ ಸಮಯದಲ್ಲಿ ನಾವು ಮೊದಲೇನೋ ಒಂದು ಸ್ವಲ್ಪ ಫ್ರೈ ಮಾಡಿ ಇಟ್ಕೊಂಡಿದ್ವಿ ಬದನೆಕಾಯಿ ಅದನ್ನು ಸೇರಿಸ್ಬಿಟ್ಟು ಫ್ಲೇಮನ್ನು ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೋಬೇಕು ನಂತರ ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು ಒಂದು ಐದಾರು ನಿಮಿಷ ಇದನ್ನು ಚೆನ್ನಾಗಿ ಕುದಿಸ್ಕೊಂಡ್ರೆ ನಮ್ಮ ತುಂಬ ಸೂಪರಾಗಿರೋಂಥ ತುಂಬಾ ಟೇಸ್ಟಿಯಾಗಿರೋವಂಥ ಎಣ್ಣೆಗಾಯಿ ಪಲ್ಯ ರೆಡಿ ಆಗುತ್ತೆ ನೋಡ್ಬೋದು ಗ್ರೇವಿ ಕರೆಕ್ಟ್ ಹದದಲ್ಲಿದೆ ತುಂಬ ತೆಳುವೂ ಇಲ್ಲ ತುಂಬ ಗಟ್ಟಿಯಾಗಿನೂ ಇಲ್ಲ ಈ ಒಂದು ಹದದಲ್ಲಿದ್ದರೆ ಇದನ್ನು ರೊಟ್ಟಿ ಚಪಾತಿಗೂ ತಿನ್ಬೋದು ಜೊತೆಗೆ ಅನ್ನಕ್ಕೂ ಕೂಡ ಕಲಿಸ್ಕೊಂಡು ತಿನ್ನಲಿಕ್ಕೆ ತುಂಬಾ ಟೇಸ್ಟಿಯಾಗಿರುತ್ತೆ ಕೊನೆಯಲ್ಲಿ ಸ್ವಲ್ಪ ಕಟ್ ಮಾಡಿ ರುವಂತ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ಇನ್ನು ಈ ಕಡೆ ನಾನು ರೊಟ್ಟಿನ ಮಾಡ್ಕೊತಾ ಇದ್ದೀನಿ ಮೊದಲೇ ಹಿಟ್ಟನ್ನು ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನ ಚೆನ್ನಾಗಿ ಗಂಟುಗಳು ಇರಬಾರ್ದು ಆ ರೀತಿ ನಾದ್ಕೊಳ್ಬೇಕು ನಂತರ ಚಿಕ್ಕ ಚಿಕ್ಕ ಉಂಟೆಗಳನ್ನು ಮಾಡಿಕೊಂಡು ಈ ರೀತಿ ರೊಟ್ಟಿಗಳನ್ನು ಲಟ್ಟಿಸ್ಕೊಳ್ಬೇಕು ಮೊದಲು ಎಡ್ಜನ್ನು ಸರಿ ಮಾಡಿಕೊಂಡು ನಂತರ ಒಣ ಹಿಟ್ಟನ್ನು ಹಾಕ್ಬಿಟ್ಟು ಈ ರೀತಿ ಲಟ್ಟಿಸ್ಕೊಳ್ಬೇಕು ನಿಮಗೆ ಈ ಒಂದು ರೊಟ್ಟಿ ರೆಸಿಪಿ ಬೇಕು ಅಂದರೆ ಖಂಡಿತವಾಗ್ಲೂ ಚೆಕ್ ಮಾಡಿ ನೋಡಿ ಸಾಕಷ್ಟು ರೊಟ್ಟಿ ರೆಸಿಪಿಗಳು ನಮ್ಮ ಚಾನಲಲ್ಲಿ ಇದೆ ತುಂಬನೇ ಸಾಫ್ಟಾಗಿರೋಂಥ ಅಕ್ಕಿ ರೊಟ್ಟಿನ ಮಾಡಿಕೊಳ್ಬೋದು ಜೊತೆಗೆ ಉಳಿದಿರೋವಂಥ ಅನ್ನದಿಂದನೂ ಕೂಡ ರೊಟ್ಟಿನ ಮಾಡಿಕೊಳ್ಬೇಕು ಆ ಒಂದು ವೀಡಿಯೋ ಬೇಕಿತ್ತು ಅಂದರೆ ಖಂಡಿತವಾಗ್ಲೂ ಚೆಕ್ ಮಾಡಿ ನೋಡಿ ಅನ್ನ ಕೂಡ ವೇಸ್ಟ್ ಆಗೋದಿಲ್ಲ ಜೊತೆಗೆ ಬರೀ ಅಕ್ಕಿ ಹಿಟ್ಟನ್ನು ಹಾಕಿ ಕೂಡ ನಾವು ರೊಟ್ಟಿನ ಮಾಡಿಕೊಳ್ಬೋದು ತುಂಬಾ ರುಚಿಯಾಗಿರತ್ತೆ ತುಂಬ ಸಾಫ್ಟಾಗಿ ಕೂಡ ಬರತ್ತೆ ನಾನಿಲ್ಲಿ ಎಲ್ಲ ರೊಟ್ಟಿಗಳನ್ನು ಮೊದಲು ಲಟ್ಟಿಸಿಟ್ಕೋತೀನಿ ಜೊತೆಗೆ ಹಾಗೇ ಬೇಯಿಸ್ಕೊಳ್ಳೋದಕ್ಕೂ ಕೂಡ ಹಂಚಿಟ್ಕೊಂಡಿದ್ದೀನಿ ಆದರೆ ರೊಟ್ಟಿ ಸ್ವಲ್ಪ ನಿಧಾನವಾಗಿ ಬೇಯುತ್ತೆ ಹಾಗಾಗಿ ಅಂಥ ರೊಟ್ಟಿಗಳನ್ನು ಲಟ್ಟಿಸಿಟ್ಕೊಂಡು ನಂತರ ಒಂದೊಂದು ಒಂದೇ ರೊಟ್ಟಿಗಳನ್ನು ನಾನು ಇಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ ನೋಡ್ಬೋದು ಎರಡೂ ಕಡೆ ಈ ರೀತಿ ಬೇಯಿಸ್ಕೊಳ್ಬೇಕು ಕೊನೆಯಲ್ಲಿ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ರೊಟ್ಟಿ ಯಾವ ರೀತಿಯಾಗಿ ಉಬ್ಬಿ ಬರ್ತಾ ಇದೆ ಅಂತ ಹೇಳಿ ಖಂಡಿತ ಹೋಗಲು ತುಂಬಾ ಸಾಫ್ಟ್ ಆಗಿರುವಂತಹ ಅಕ್ಕಿ ರೊಟ್ಟಿನ ಮನೆಯಲ್ಲಿ ಮಾಡ್ಕೊಳ್ಬೋದು ನೋಡಿ ಎಣ್ಗಾಯಿ ಪಲ್ಯ ಜೊತೆಗೆ ತುಂಬ ಸಾಫ್ಟ್ ಆಗಿ ಅಕ್ಕಿ ರೊಟ್ಟಿ ಆ ಜೊತೆಗೆ ಒಂದು ಎರಡು ಪೀಸ್ ಆಗುವಷ್ಟು ಸೌತೆಕಾಯಿ ಖಂಡಿತ ಹೋಗ್ಲು ತುಂಬಾ ರುಚಿಯಾಗಿರತ್ತೆ ಅಂತಾನೆ ಹೇಳ್ಬೋದು ಇದಾಗಿತ್ತು ಇವತ್ತಿನ ಈ ಒಂದು ವಿಡಿಯೋ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿತ್ತು ಅಂದರೆ ಹೇಗೊಂದು ಲೈಕ್ ಮಾಡೋದಂತೂ ಮರೀಲೇಬಾರ್ದು ಮತ್ತಷ್ಟು ಹೊಸ ಹೊಸ ರೆಸಿಪಿ ವಿಡಿಯೋಗಳಿಗಾಗಿ ಮಾಯಾ ಜಗತ್ತು ಕನ್ನಡ ಯೂಟ್ಯೂಬ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಥ್ಯಾಂಕ್ ಯು